ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ. ಅದೇನಪ್ಪ ಅಂದರೆ, ನಿಮಗೆ ಫಿಸಿಕಲ್ ಟೆಸ್ಟು, ಇಂಡ್ಯೂರೆನ್ಸ್ ಟೆಸ್ಟು ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ 1:5 ಲಿಸ್ಟ್ನ ಬಿಡುಗಡೆ ಮಾಡೋದು, ಮತ್ತು ಆ ಫಿಸಿಕಲ್ ಟೆಸ್ಟ್ಗೆ ಯಾವತ್ತು ಡೇಟ್ ಅಂತ ಫಿಕ್ಸ್ ಮಾಡೋದು ಅಂತ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ KSP ಕಡೆಯಿಂದ. ಅದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವಾಗ ಅವ್ರು ಬಿಟ್ಟಿರೋಂಥ ಒಂದು ನೋಟಿಸ್ನ ಓಪನ್ ಮಾಡಿ ನೋಡೋಣ. ಸ್ನೇಹಿತರೆ, ನಾವು ಆ ನೋಟಿಸು ನೋಡಿದಾಗ ಈ ಥರ ಇದೆ. ಸೊ ಇದು ಫ್ಯಾಕ್ಸು, ಇಂಟರ್ನಲ್ ಕಮ್ಯುನಿಕೇಷನ್ಗೋಸ್ಕರ ಡೈರೆಕ್ಟರ್ಗಳು ಇರ್ತಾರಲ್ವ, ಪೊಲೀಸ್ ಡೈರೆಕ್ಟರ್ಗಳು. ಸೊ ಅವರ ಕಮ್ಯುನಿಕೇಷನ್ಗೋಸ್ಕರ ಮಾತ್ರ ನಿಮಗೆ ಇದು ನಿಮಗೆ ಅಂತ ಹೇಳಿರೋದಿಲ್ಲ, ಓಕೆನಾ? ಫಸ್ಟ್ ಇದು ರಿಕ್ರೂಟ್ಮೆಂಟ್ ಅರ್ಜೆಂಟ್ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ. ಸೊ ದಿನಾಂಕ ಇದು 29/2020 ರಿಟರ್ನ್ ಟೆಸ್ಟ್ ಆಗಿತ್ತು ಸಂಡೆ. ಸೊ ಇವಾಗ ಫಿಸಿಕಲ್ ಮಾಡೋದಾಗಿ ಇವರು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ನೇಮಕಾತಿ ಸಂಖ್ಯೆ ಬಂದು ಈ ಥರ ಇದೆ. ದಿನಾಂಕ 2/11/2020 ಇವರು ಬಿಟ್ಟಿರುವಂತಹದ್ದು. ಪೊಲೀಸ್ ಕಾನ್ಸ್ಟೇಬಲ್ 2007 ಹುದ್ದೆಗಳು, ಇದು ನಾನು ಹೈದರಾಬಾದ್ ಕರ್ನಾಟಕ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ 558, ಇದು ಹೈದರಾಬಾದ್ ಕರ್ನಾಟಕ. ದಿನಾಂಕ 29/2020 ಲಿಖಿತ ಪರೀಕ್ಷೆಯನ್ನು ನಡೆಸಲಾಗಿರುತ್ತದೆ. ದಿನಾಂಕ 29/2020 ರಿಟರ್ನ್ ಟೆಸ್ಟ್ ನಡೆದಿರುತ್ತೆ. ಸದರಿ ಪರೀಕ್ಷೆಯ ಸ್ಕ್ಯಾನಿಂಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿದ್ದು, ಅಂದರೆ ನಿಮ್ಮ ಸ್ಕೋರ್ ಕಾರ್ಡ್ ಎಲ್ಲ ಅವರು ನೋಡಿದ್ದಾರೆ, ಎಲ್ಲ ಕಂಪ್ಲೀಟ್ ಆಗಿದೆ, ಕ್ವಶನ್ ಪೇಪರ್ ವ್ಯಾಲ್ಯುಯೇಷನ್ನು. ಇದರ ನಿಯಮಾನುಸಾರ ಅರ್ಹ ಅಭ್ಯರ್ಥಿಗಳ 1:5 ಅನುಪಾತದ ಆಯ್ಕೆ ಪಟ್ಟಿಯನ್ನು 2 ದಿನದೊಳಗಾಗಿ ಈ ಕಚೇರಿಯಿಂದ ನೀಡಲಾಗುವುದು. ಇನ್ನು 2 ದಿನದಲ್ಲಿ 1:5 ಲಿಸ್ಟ್ನ ಬಿಡ್ತಾರಂತೆ ವಿತ್ ಕಟ್ ಆಫು. ಸೊ ಆದ್ದರಿಂದ ಘಟಕಾಧಿಕಾರಿಗಳು ಅರ್ಹ ಅಭ್ಯರ್ಥಿಗಳಿಗೆ ದಿನಾಂಕ 10/11/2020 10 ರಿಂದ 20 ತಾರೀಕು ನವೆಂಬರ್ ಒಳಗಡೆ ETPST ಇಂಡ್ಯೂರೆನ್ಸ್ ಟೆಸ್ಟು ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ಕಂಪ್ಲೀಟ್ ಮಾಡಬೇಕು. ಹೌದಲ್ವಾ? 10/11/2020 ಈ 2 ಡೇಟ್ ಒಳಗಡೆ ನೀವು ಒಂದು ಡೇಟ್ನ ಇಟ್ಕೊಳ್ಳಿ ಫಿಸಿಕಲ್ ಟೆಸ್ಟ್ನ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಲೆಟರ್ ಕೊಟ್ಟಿದ್ದಾರೆ. ಇನ್ನು ಈ 1:5 ಸೆಲೆಕ್ಷನ್ ಆಗಿರುವಂತಹ ಕ್ಯಾಂಡಿಡೇಟ್ಗಳ ಲಿಸ್ಟ್ನ ಅಫಿಷಿಯಲ್ ವೆಬ್ಸೈಟಲ್ಲಿ, ಅಂದರೆ KSP ವೆಬ್ಸೈಟಲ್ಲಿ ಇನ್ನೇನು ವಿತಿನ್ 2-3 ಡೇಸಲ್ಲಿ ಇವರು ಅಪ್ಲೋಡ್ ಮಾಡ್ತೀವಿ ಅಂತ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ನೀವೀಗ ಏನು ಮಾಡಬೇಕು ಅಂದರೆ, ನೀವು ಯಾರ್ಯಾರು ಯಾವ್ದಾರ್ದು 1:5 ಸೆಲೆಕ್ಷನ್ ಲಿಸ್ಟ್ ಆಗುತ್ತೆ ನಿಮ್ಮ ಕಟ್ ಆಫ್ ಪರ್ಸೆಂಟೇಜ್ ಮೇಲೆ, ಸೊ ಅವರು ನೀವು ಇವಾಗಲಿಂದಾನೆ ಪ್ರಿಪೇರ್ ಆಗ್ತಾ ಇರಿ. ಪರ್ಸೆಂಟೇಜ್ ಮೇಲೆ ಇವ್ರು ಕಟ್ ಆಫ್ ಮಾಡಿದ್ಮೇಲೆ 1:5 ನೀವು ಇನ್ನೂ ಚೆನ್ನಾಗಿ ತಯಾರಿ ಮಾಡಿಕೊಂಡು ಫಿಸಿಕಲ್ ಟೆಸ್ಟು 10/20 ಒಳಗಡೆ ಇರುತ್ತೆ, ಅದರೊಳಗಡೆ ನಿಮ್ಮ ಡೇಟ್ ಯಾವ್ದು ಬರುತ್ತೆ ಎಲ್ಲಿ ಇರುತ್ತೆ ಅಂತ ನೋಡಿಕೊಂಡು ಅಡ್ಮಿಟ್ ಕಾರ್ಡು ಬಿಡ್ತಾರೆ. ಅದಾದಮೇಲೆ ನೀವು ಹೋಗಿ ಫಿಸಿಕಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.